ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ಈ ದಿನ ಎರಡನೇ ದಿನ ನವರಾತ್ರಿಯದ ಬ್ರಹ್ಮಚಾರಿಣಿ ಪೂಜೆನ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಟೋಬರ್ ತಿಂಗಳಿದೆ ಅಕ್ಟೋಬರ್ ತಿಂಗಳ ಹದಿನಾರನೇ ತಾರೀಕು ದುರ್ಗೆ ಎರಡನೇ ಅವತಾರವಾದ ಬ್ರಹ್ಮಚಾರಿಣಿಯನ್ನು ನಾವು ಪೂಜೆ ಮಾಡ್ತೀವಿ ಈ ತಾಯಿಯನ್ನು ಬ್ರಹ್ಮಚಾರಿಣಿ ತಪಸ್ಸಿನ ದೇವತೆ ಅಂತ ಕೂಡ ಕರೀತಾರೆ ಈಕೆಯನ್ನು ಪೂಜಿಸೋದ್ರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಲ್ಲ ರೀತಿಯ ಸುಖಗಳನ್ನ ಕೂಡ ಪಡ್ಕೊಳ್ತಾನೆ ಆಕೆಯ ಹೆಸರೇ ಹಲವು ರೀತಿಯ ಅರ್ಥಗಳನ್ನ ಕೊಡುತ್ತೆ ಬ್ರಹ್ಮ ಎಂದರೆ ತಪಸ್ಸು ಚಾರಣಿ ಎಂದರೆ ನಡೆಸುವವರು ಅಂದರೆ ತಪಸ್ಸನ್ನು ಮಾಡುವವಳು ಅಂತ ಅರ್ಥ ಯಾವ ವ್ಯಕ್ತಿಯು ಈ ತಾಯಿಯನ್ನು ಪೂಜೆ ಮಾಡ್ತಾರೋ ಶುದ್ಧ ಮನಸ್ಸಿನಿಂದ ಆರಾಧನೆ ಮಾಡ್ತಾರೋ ಆಕೆಗೆ ತಪಸ್ಸು ತ್ಯಾಗ ಸಂಯಮ ಮತ್ತು ಪುಣ್ಯವನ್ನು ಆ ದೈವಿಯು ಅನುಗ್ರಹವಾಗಿ ವರವಾಗಿ ನೀಡ್ತಾಳೆ ಈ ದಿನ ಯಾವ ರೀತಿ ಪೂಜೆ ಮಾಡಬೇಕು ನಾವು ಅಂದರೆ ಬೆಳಗ್ಗೆ ಬೇಗ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ತಾಯಿಗೆ ಅಭಿಷೇಕ ಮಾಡಬೇಕು ನಂತರ ಅಕ್ಷತೆ ಚಂದನ ಮತ್ತು ಕುಂಕುಮವನ್ನು ಅರ್ಪಿಸಬೇಕು ಈ ತಾಯಿಗೆ ಕಮಲ ಮತ್ತು ದಾಸವಾಳದ ಹೂಗಳಂದರೆ ತುಂಬಾ ಇಷ್ಟ ಆದ್ದರಿಂದ ಖಂಡಿತವಾಗೂ ಇವತ್ತಿನ ದಿನ ದಾಸವಾಳ ಹೂವನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಫೋಟೋಗಾಗಲಿ ಕಳಶಕ್ಕಾಗಲಿ ಅಥವಾ ದೀಪಕ್ಕಾಗಲಿ ಹೂವನ್ನಿಟ್ಟು ಪೂಜೆ ಮಾಡ್ಬೋದು ತುಪ್ಪ ಮತ್ತು ಕರ್ಪೂರದಿಂದ ಮಾಡಿದ ಆರತಿನ ಕೂಡ ಕಡ್ಡಾಯವಾಗಿ ಈ ದೇವಿಗೆ ಬೆಳಗಿಸ್ಬೇಕು ಈಕೆಗೆ ಹಳದಿ ಬಣ್ಣದ ಸಿಹಿ ತಿಂಡಿಯನ್ನು ನೈವೇದ್ಯವನ್ನಾಗಿಡಬೇಕು ಕೇಸರಿಭಾತಾಗಿ ಆಗಿರ್ಬೋದು ಬಾಳೆಹಣ್ಣಿಂದ ಮಾಡಿರುವಂತಹ ರಸಾಯನ ಆಗ್ಬೋದು ನಾವಿಟ್ಟು ಪೂಜೆ ಮಾಡ್ಬೋದು ಆಕೆ ತುಂಬಾ ತುಂಬ ಸಂತೋಷಗೊಂಡು ನಮ್ಮನ್ನು ಅನುಗ್ರಹ ಮಾಡ್ತಾಳೆ ಹಾಗೆ ಇವತ್ತಿನ ಈ ತಾಯಿ ಶ್ಲೋಕನ ಅಥವಾ ಮಂತ್ರನ ಯಾವ್ದು ನಾವು ಹೇಳ್ಬೋದು ಅಂತ ಹೇಳಿದ್ರೆ ಓಂ ದೇವಿ ಬ್ರಹ್ಮಚಾರಿಣ್ಯ ನಮಃ ದಧಾನಾಕರ ಪದ್ಮಾಪ್ಯಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮೈ ಬ್ರಹ್ಮಚಾರಿಣ್ಯನುತ್ತಮ ತಪಶ್ಚಾರಿಣಿ ತ್ವಮೀ ತಾಪತ್ರಾಯ ನಿವಾರಣಿ ಬ್ರಹ್ಮರೂಪಧರ ಬ್ರಹ್ಮಚಾರಿಣಿ ಪ್ರಣ ಪ್ರಣಮಾಮ್ಯಹಂ ಶಂಕರ ಪ್ರಿಯ ತ್ವಮಿ ಭುಕ್ತಿ ಮುಕ್ತಿ ದಾಯಿನಿ ಶಾಂತದ ಜ್ಞಾನದ ಬ್ರಹ್ಮಚಾರಿಣಿ ಪ್ರಣಮಾಮ್ಯ ಪ್ರಣಮಾಮ್ಯಹಂ ಯಾರ ಜಾತಕದಲ್ಲಿ ಮಂಗಳ ಗ್ರಹ ಕೆಟ್ಟ ಸ್ಥಾನದಲ್ಲಿರುತ್ತೋ ಅವರು ಈಕೆನ ಪೂಜೆ ಮಾಡಿದಾಗ ಅವರಿಗೆ ಒಳ್ಳೆಯದಾಗುತ್ತೆ ಹಾಗೆ ಈಕೆಯನ್ನು ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಆತ್ಮವಿಶ್ವಾಸ ಕೂಡ ಸಿಗುತ್ತೆ ಹಾಗೆ ಹೀಗೆ ಈಕೆ ಮಂಗಳ ಗ್ರಹದ ಅಧಿಪತಿ ಕೂಡ ಆಕೆ ಎಲ್ಲ ಅದೃಷ್ಟವನ್ನು ಕೂಡ ನೀಡುವವಳು ನಾವು ಆಕೆಯನ್ನು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿದಾಗ ನಮಗೆ ಸಕಲ ಸೌಭಾಗ್ಯಗಳನ್ನು ಆಕೆ ನಮಗೆ ಅನುಗ್ರಹವಾಗಿ ನೀಡ್ತಾಳೆ ಫ್ರೆಂಡ್ಸ್ ಹಾಗೇ ಹಾಗೆ ಈಕೆಯ ಕುರಿತು ಪುರಾಣಗಳಲ್ಲಿ ಈ ರೀತಿಯಾಗಿ ಹೇಳಲಾಗುತ್ತೆ ಪಾರ್ವತಿಯಾಗಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ಈ ದೇವಿ ಶಿವನನ್ನು ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಆಚರಣೆ ಮಾಡ್ತಾಳೆ ಬಹಳ ಕಠಿಣವಾದ ತಪಸ್ಸು ಮಾಡಿದ ಕಾರಣ ದೇವಿಗೆ ತಪಶ್ಚಾರಣಿ ಎನ್ನುವ ಹೆಸರು ಕೂಡ ಬಂದಿದೆ ಈಕೆ ತಪಸ್ಸು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಈಕೆ ಕೇವಲ ಹೂವು ಮತ್ತು ಹಣ್ಣುಗಳನ್ನು ಮತ್ತೆ ಎಲೆಗಳನ್ನು ಮಾತ್ರ ಒಂದು ಕಾಲದವರೆಗೂ ಸೇವಿಸ್ತಾ ಇದ್ಲು ನಂತರದಲ್ಲಿ ಎಲೆಯ ಸೇವನೆಯನ್ನು ಕೂಡ ಆಕೆ ನಿಲ್ಲಿಸಿದ್ಲು ಈಶ್ವರನು ಈ ಒಂದು ಕಠಿಣ ತಪಸ್ಸಿಗೆ ಈಕೆಗೆ ಮೆಚ್ಚಿ ಶಿವನು ಆಕೆಗೆ ಒಲಿಯುತ್ತಾನೆ ಎಂಬ ಪುರಾಣದಲ್ಲಿ ಈಕೆಯ ಕುರಿತು ಕತೆ ಇದೆ ಸ್ನೇಹಿತರೆ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮಲ್ಲಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ